ಇತ್ತೀಚೆಗೆ ವಿ ಶ್ರೀನಿವಾಸ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಟ್ಟಿದ್ರು. ಆರೋಗ್ಯವನ್ನು ವಿಚಾರಿಸಿ ಬೆಂಬಲವನ್ನ ಚುನಾವಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೋರಿದ್ರು. ಯಡಿಯೂರಪ್ಪ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಮೋದಿ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಮನವಿ ಮಾಡಿದ್ರು, ಆದರೆ ಅನಾರೋಗ್ಯದ ಕಾರಣಕ್ಕೋಸ್ಕರ ಬರೋದಕ್ಕಾಗಲ್ಲ ಅಂತ ಹೇಳಿ ನಯವಾಗೇ ಕೊಟ್ಟಂತಹ ಆಫರ್ ಅನ್ನ ತಿರಸ್ಕರಿಸಿದ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಕಳೆದ 10 ದಿನಗಳ ಹಿಂದಷ್ಟೇ ಇದು ಹಿಂದಿನ ಮಾತು. ಅವರ ಇಡೀ ಮನೆ ಶಕ್ತಿ ಕೇಂದ್ರವಾಗಿತ್ತು. ದಿಗ್ಗಜ ನಾಯಕರ ಆಗಮನ, ಅಭ್ಯರ್ಥಿಗಳು ಎಡತಾಗುವುದು, ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. 10 ದಿನ ಕಳೆಯುವಷ್ಟರಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ದಿಢೀರ್ ನಿರ್ಗಮನ ಇದೆಯಲ್ಲ, ಅದು ಅವರ ಅಭಿಮಾನಿಗಳು ಹಾಗೂ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಂತಹ ಅನುಯಾಯಿಗಳಲ್ಲಿ ಶಾಕ್ ಅನ್ನ ತಂದಿದೆ. ಕುಟುಂಬಸ್ಥರ ಆಕ್ರಂದನ ಕಟ್ಟೆ ಕೂಡ ಮುಳುಗಿದೆ. ಇನ್ನೂ ಇನ್ನೊಂದು ಕಡೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಇಟ್ಟಿರುವಂತಹ ಅವರ ನಿವಾಸಕ್ಕೆ ಅಭಿಮಾನಿಗಳ ದೊಡ್ಡ ವರ್ಗವೇ ದೌಡಾಯಿಸ್ತಾ ಇದೆ. ಗಣ್ಯಾತಿ ಗಣ್ಯರ ಆಗಮನ ಕೂಡ ಆಗ್ತಾ ಇದೆ. ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹಲವು ರಾಜಕಾರಣಿಗಳಿಗೆ ಜನ್ಮ ಕೂಡ ಕೊಟ್ಟಿದ್ರು. ರಾಜಕಾರಣದಲ್ಲಿ ಜನ್ಮ ಕೊಡೋದಿದೆಯಲ್ಲ, ಅದು ತುಂಬ ಗ್ರೇಟ್. ಬಿಕಾಸ್ ನಾವು ಬೆಳಿಬೇಕು, ನಮ್ಮ ಫ್ಯಾಮಿಲಿ ಬೆಳಿಬೇಕು ಅಂತ ಮಾತ್ರ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ. ಹೊರಗಿನವ್ರನ್ನು ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿ ಕೆಲವೇ ಕೆಲವು ನಾಯಕರಿಗೆ ಬರುತ್ತೆ. ಆ ಕೆಲವೇ ಕೆಲವು ನಾಯಕರ ಪೈಕಿ ಮೊದಲ ಸಾಲಿನಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ತಾರೆ. ಹೀಗಾಗಿ ಬಹಳ ಪ್ರೀತಿ, ಪಕ್ಷಾತೀತವಾಗಿ ಬಹಳ ಪ್ರೀತಿಯನ್ನು ರಾಜಕಾರಣಿಗಳು ಇಟ್ಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು, ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಇಡೀ ಎಂಟೈರ್ ಮಣಿಪಾಲ್ ಹಾಸ್ಪಿಟಲ್ ಟೀಮ್. ಮತ್ತು ಇವಾಗ ಅದು ಪ್ರಯತ್ನ ಇವತ್ತು ಕೈಗೂಡಲಿಲ್ಲ, ಯಾಕೆ ಏನೋ ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಪಬ್ಲಿಕ್ಗೋಸ್ಕರ ಅವ್ರಿಗೆ ಅವರನ್ನ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲ ರೀತಿ ವಿಧಿವಿಧಾನಗಳನ್ನು ನಾವು ಪೂರೈಸಿ, ಮನೆಯಿಂದ ಪೂರೈಸಿ, ಮತ್ತು ನಾವು ಯಾವುದಾದ್ರೂ ಒಂದು ಜಾಗವನ್ನು ನಾವು ಫೈನಲ್ ಮಾಡಿ ಖಂಡಿತವಾಗ್ಲೂ ನಾವು ನಿಮಗೆ ಹೇಳ್ತೀವಿ. ಅವರು ಹೋದ ಸೋಮವಾರ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ವಿ. ಜಸ್ಟ್ ಸ್ವಲ್ಪ ನಿಶಕ್ತಿ ಅಂತ ಹೇಳಿ, ಮತ್ತು ಅದಕ್ಕೂ ಹಿಂದೆ ಅವರು ಇಲ್ಲಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿ ಒಂದು ವಾರ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜ್ ಆಗಿದ್ದರು. ಅವ್ರಿಗೆ ಸ್ವಲ್ಪ ಸಣ್ಣದಾಗಿ ಒಂದು ಸಮಸ್ಯೆ ಅಂದರೆ ಸೆಲ್ಯುಲೈಟ್ ಆಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಮತ್ತೆ ಏನು ಏರುಪೇರು ಆಯಿತು ಆರೋಗ್ಯದಲ್ಲಿ, ಸ್ವಲ್ಪ ಏರು. ಮಾನ್ಯ ಲೋಕಸಭಾ ಸದಸ್ಯರು, ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮ್ಗೆ ಇವತ್ತು ಅಗಲಿದ್ದಾರೆ. ಸುಮಾರು 1:20 ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ಥರಂಥ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದು. ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ನೇರವಾಗಿ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಂತರ ನಾನು ಎಲ್ಲರೂ ತೀರ್ಮಾನ ಮಾಡಿ ಇದು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗುವಂಥದ್ದಿದೆ, ಅದಾದಮೇಲೆ ಅಶೋಕ್ಪುರಂಗೆ ಹೋಗಬೇಕು ಅಂತಲೂ ಕೂಡ ಇದೆ. ಎಲ್ಲ ಥರ ಅಂತ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿ.